मोदी बेंगलुरु रोड शो गे सिक्कापट्टे डिमांड इदे नम्म क्षेत्र के बन्नी अंत अभ्यर्थिगळु दुंबाल बिद्दिद्दारे बीजेपी नायकत्वद बेन्नु बिद्दिद्दारे नम्म क्षेत्र के प्रधानियवर आगमन आगबेकु मोदी अलेयल्लि तावु कोच्चि होगबेकु विधानसभेयल्लि तलुपबेकु इदु अभ्यर्थिगळ आकांक्षे अभ्यर्थिगळु इंतद्दे एरियागे बरबेकु अंतलू मनवि माडुत्तिद्दारंते स्पेसिफिक आगि वीक इरुव बूथ कडेगे मोदी अवर शो नडेयबेकु अन्नोदु मनवि अभ्यर्थिगळु करेयुव एरियागळल्लि रोड शोगे नकारवन्नु सूचिसलागुत्तदे याकेंद्रे इदन्न डिसाइड माडोदु पॉलिटिकल पार्टी अल्ल बीजेपी डिसाइड माडोदल्ल इदन्न एसपीजी तन्न तयारियन्न नोडिकोळ्ळबेकागुत्तदे मोदी अवर भद्रतेय हिन्नेले केलवु रस्तेगळल्लि बदलावणेयन्नु तरलागुत्ता इदे ई मुंचे रोड शो एल्लेल्लि नडेयुत्ते अंत हेळलागित्तु ಅಲ್ಲಿ ಕೆಲ ಬದಲಾವಣೆಗಳನ್ನು ಈಗ ತರಲಾಗುತ್ತಿದೆ ಭದ್ರತಾ ಪಡೆ ಎಸ್ಪಿಜಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ನಕಾರವನ್ನು ಸೂಚಿಸಿದೆ ಹೀಗಾಗಿ ಬೆಂಗಳೂರು ಮೋದಿ ರೋಡ್ ಶೋ ಮಾರ್ಗ ಇನ್ನೂ ಫೈನಲ್ ಆಗಿಲ್ಲ ಇವತ್ತು ಎಸ್ಪಿಜಿ ಭದ್ರತಾ ಸಿಬ್ಬಂದಿಯಿಂದ ರೋಡ್ ಶೋ ಮಾರ್ಗವನ್ನು ಫೈನಲ್ ಮಾಡಲಾಗುತ್ತೆ ಸೋ ಭದ್ರತಾ ಸಿಬ್ಬಂದಿಯ ಸೂಚನೆಯಂತೆ ರೋಡ್ ಶೋನ ಅಂತಿಮ ಪ್ಲಾನ್ ರೆಡಿ ಆಗುತ್ತೆ ಅಬಲಿಕ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಲಾಗುತ್ತೆ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಎಸ್ ಕೆ ಮಂಜುನಾಥ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಂಜುನಾಥ್ ಭದ್ರತೆಯ ಕಾರಣಕ್ಕಾಗಿ ಮಾರ್ಗದಲ್ಲಿ ಬದಲಾವಣೆ ಆಗಬಹುದು ಅಂತ ಗೊತ್ತಾಗ್ತಾ ಇದೆ ಯಾವಾಗ ನಮಗೊಂದು ಫೈನಲ್ ಪಿಕ್ಚರ್ ಸಿಗಬಹುದು ಅಂಡ್ ಮೇಬಿ 2 ದಿನಕ್ಕೆ ಸ್ಪ್ಲಿಟ್ ಮಾಡೋ ಸಾಧ್ಯತೆನೂ ಇದೆ ಅಂತ ಹೇಳಲಾಗ್ತಾ ಇದೆ ಆ ಬಗ್ಗೆ ಅಪ್ಡೇಟ್ಸ್ ಕೊಡಿ ಮಂಜು अभिषेक ಏನು 6ನೇ ತಾರೀಕು ನಿಗದಿಯಾಗಿದಂತ ಮೋದಿ ಅವರ ಬೆಂಗಳೂರಿನ ಬೃಹತ್ ರೋಡ್ ಶೋ ಕಾರ್ಯಕ್ರಮ ಏನಿದೆ ಅದು ಸದ್ಯದ ಮಟ್ಟಿಗೆ ಕೆಲವೊಂದು ಕಾರಣಾಂತರಗಳಿಂದ ತಡ ಆಗ್ತಾ ಇರತಕ್ಕಂತದ್ದು ಯಾವ ರಸ್ತೆಯಲ್ಲಿ ಮೋದಿ ಅವರು ಹೋಗಬೇಕು ಅಂತಕಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಪಕ್ಷ ಒಂದು ನಕ್ಷೆಯನ್ನ ಅಂದ್ರೆ ರೋಡ್ ಮ್ಯಾಪ್ ಅನ್ನು ಸಿದ್ಧಪಡಿಸಿ ಪೊಲೀಸ್ ಇಲಾಖೆಗೆ ಸಹ ಕೊಟ್ಟಿತ್ತು ಆದರೆ ಅದರಲ್ಲಿ ತಡವಾಗಿ ಕೆಲವೊಂದು ರಸ್ತೆಗಳಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿ ಅಭ್ಯರ್ಥಿಗಳು ಒಂದು ಒತ್ತಡಕ್ಕೆ ಮಣಿದು ಕೆಲವೊಂದು ಏನು ಮಾರ್ಗ ಬದಲಾವಣೆಗಳನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ಸಹ ನಡೆಸ್ತಾ ಇದೆ ಹೀಗಾಗಿ ಪೊಲೀಸರು ಕೈಗೊಳ್ಳಬೇಕಾದಂತ ಭದ್ರತಾ ಕ್ರಮಗಳ ಬಗ್ಗೆ ಜೊತೆಗೆ ಬೆಂಗಳೂರು ಸಿಟಿ ಟ್ರಾಫಿಕ್ ಏನು ಮೊನ್ನೆಷ್ಟೇ ಸುಂಗಮನಹಳ್ಳಿ ಜಂಕ್ಷನ್ ಬಳಿ ನಡೆದಂತ ರೋಡ್ ಶೋ ಸಂದರ್ಭದಲ್ಲಿ ಕೇವಲ 4.5 ಕಿಲೋಮೀಟರ್ ಅಷ್ಟು ರೋಡ್ ಶೋ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ದಟ್ಟಣೆ ಉಂಟಾಗಿತ್ತು ಅದರಿಂದ ಸಾರ್ವಜನಿಕರು ಪರದಾಡುವಂತ ಪರಿಸ್ಥಿತಿ ಆಗಿತ್ತು ಅದಕ್ಕೆ ಈ ಬಾರಿ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನ ಸಂಚಾರಿ ಪೊಲೀಸರು ಜೊತೆಗೆ ಕಾನೂನು ಸುವ್ಯವಸ್ಥೆ ಪೊಲೀಸರು ಹಲವಾರು ಆಯಾಮಗಳಲ್ಲಿ ಸಿದ್ಧತೆಗಳನ್ನು ಸಹ ಕೈಗೊಳ್ಳತಾ ಇದ್ದಾರೆ ಹಾಗಾಗಿ ಅದು ಒಂದು ಕಡೆ ಸಿದ್ಧತೆ ಫೈನಲ್ ಆಗಿದ್ರೂ ಸಹ ಬಿಜೆಪಿ ಪಕ್ಷದ ವತಿಯಿಂದ ಎದುರಾಗಿರತಕ್ಕಂತ ಈ ಒಂದು ಸಮಸ್ಯೆ ಆ ಸಮಸ್ಯೆಯಿಂದಾಗಿ ಮೋದಿ ಅವರು ಮಾಡಬೇಕಾಗಿರತಕ್ಕಂತ ರೋಡ್ ಶೋ ಆ ರಸ್ತೆಯ ಮಾರ್ಗದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಹಾಗಾಗಿ ಎಸ್ಪಿಜಿ ಅವರು ಆ ಒಂದು ರಸ್ತೆಗಳನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಾದಂತ ಒಂದು ಒಂದು ರಸ್ತೆಗಳನ್ನು ಬದಲಾವಣೆ ಮಾಡಬೇಕು ಫೈನಲ್ ಯಾವ ರಸ್ತೆಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು ಇವತ್ತು ಸಂಜೆ 5:30 ಅಥವಾ 6 ಗಂಟೆ ಸುಮಾರಿಗೆ ಎಸ್ಪಿಜಿ ಅವರು ತಮ್ಮ ಕೆಲಸಗಳನ್ನು ಅಂದ್ರೆ ಒಂದು ಪರಿವೀಕ್ಷಣೆಯನ್ನು ಏನು ಮಾಡ್ತಾರೆ ಮೋದಿ ರೋಡ್ ಶೋಗೂ ಮುಂಚಿತವಾಗಿ ಆ ಮಾರ್ಗದಲ್ಲಿ ಎಸ್ಪಿಜಿ ತಂಡ ಭೇಟಿ ಕೊಟ್ಟು ಎಲ್ಲೆಲ್ಲಿ ಭದ್ರತಾ ಲೋಪಗಳು ಎದುರಾಗಬಹುದು ಎಲ್ಲೆಲ್ಲಿ ಭದ್ರತೆ ಇದೆ ಅದಕ್ಕೆ ಮಾಡಬೇಕಾದಂತ ಕ್ರಮಗಳನ್ನು ಏನು ಕೈಗೊಳ್ಳಬೇಕು ಅದನ್ನ ನಗರ ಪೊಲೀಸ್ ಆಯುಕ್ತರಿಗೆ ಅವರು ಒಂದು ವರದಿ ಕೊಡ್ತಾರೆ ಆ ವರದಿ ಆಧಾರದ ಮೇಲೆ ನಗರ ಪೊಲೀಸ್ ಆಯುಕ್ತರು ಅಲ್ಲಿ ಭದ್ರತೆಯನ್ನ ಕಲ್ಪಿಸುವಂತ ವ್ಯವಸ್ಥೆಯನ್ನ ಮಾಡ್ತಕ್ಕಂತದ್ದು ಈಗಾಗಲೇ ಎರಡು ರೀತಿಯಾಗಿದ್ದು ರೋಡ್ ಶೋ ಅನ್ನು ಪ್ಲಾನ್ ಮಾಡಿದ್ರು ಮೊದಲಿಗೆ 6ನೇ ತಾರೀಕು ಬೆಳಗ್ಗೆ ಎಚ್ಎಲ್ ಮಾರ್ಗವಾಗಿ ಸಿವಿ ರಾಮನಗರ ಅಲ್ಸೂರು ಓಲ್ಡ್ ಮೆಡ್ರಾಸ್ ರೋಡ್ ಜೊತೆಗೆ ಬ್ರಿಗೇಡ್ ರೋಡ್ ಅಂದ್ರೆ ಅಶೋಕ್ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬ್ರಿಗೇಡ್ ರೋಡ್ ನಲ್ಲಿ ಅವರ ರೋಡ್ ಶೋ ಅನ್ನು ಅಂತಿಮವಾಗಿ ಗೊಳಿಸತಕ್ಕಂತದ್ದು ಇದು ಮೊದಲ ಹಂತದ ಬೆಳಗ್ಗೆ ನಡೆಯತಕ್ಕಂತ ರೋಡ್ ಶೋಗೆ ಪ್ಲಾನ್ ಆಗಿತ್ತು ಮತ್ತೆ ಸಂಜೆ ಏನು ಜೆಪಿ ನಗರದಲ್ಲಿ ಇರತಕ್ಕಂತ ಬ್ರಿಗೇಡ್ ಮಿಲೇನಿಯಂ ಏನಿದೆ ಅಲ್ಲಿ ಆರಂಭ ಆಗತಕ್ಕಂತ ರೋಡ್ ಶೋ ಚಿಕ್ಕಪೇಟೆ ಬಸನಗುಡಿ ಜಯನಗರ ಜೊತೆಗೆ ವಿವಿಪುರಮ್ಮ ಚಾಮರಾಜಪೇಟೆ ಗಾಂಧಿನಗರ ಈ ರೀತಿಯಾಗಿ ಕೊನೆಗೆ ಸ್ಯಾಂಕಿ ಟ್ಯಾಂಕ್ ಬಳಿ ಅಂತಿಮವಾಗುವಂತ ಒಂದು ರೂಟ್ ಮ್ಯಾಪ್ ಇತ್ತು ಅದು ಇಲ್ಲಿ ಈ ರೂಟ್ ಮ್ಯಾಪ್ ಕರೆಕ್ಟ್ ಆಗಿದೆ ಜೊತೆಗೆ ಪೊಲೀಸರು ಒಂದು ಕಡೆ ತಮ್ಮ ಕೆಲಸಗಳನ್ನು ಏನೆಲ್ಲ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳುವಂತ ಒಂದು ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಈಗ ಸದ್ಯ ಎದುರಾಗಿರತಕ್ಕಂತ ಸಮಸ್ಯೆ ಈ ಅಭ್ಯರ್ಥಿಗಳು ಇಲ್ಲಿ ನಿಂತಿರತಕ್ಕಂತ ಈ 15 ಕ್ಷೇತ್ರಗಳಲ್ಲಿ ನಿಂತಿರತಕ್ಕಂತ ಬಿಜೆಪಿ ಅಭ್ಯರ್ಥಿಗಳು ಏನಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ನಿಗದಿಯಾಗಿರತಕ್ಕಂತ ರೂಟ್ ಏನಿದೆ ರೋಡ್ ಶೋ ಮಾಡತಕ್ಕಂತ ರೂಟ್ ಅದನ್ನ ಬಿಟ್ಟು ಬೇರೆ ಕಡೆ ಬರಬೇಕು ಅಂತಕಂತ ಬೇಡಿಕೆಯನ್ನ ಡಿಮ್ಯಾಂಡ್ ಅನ್ನ ಇರ್ತಾ ಇರತಕ್ಕಂತದ್ದು ಅದು ಏನಂತಂದ್ರೆ ಇಲ್ಲಿ ಮತದಾರರು ಅಂದ್ರೆ ಇವರಿಗೆ ಮತವನ್ನ ಹಾಕೋದಕ್ಕೆ ವೀಕ್ ಪಾಯಿಂಟ್ ಗಳಿದಾವೆ ಓಕೆ ಥ್ಯಾಂಕ್ ಯು ಮಂಜುನಾಥ್ ವಿಸ್ತಾರ ನ್ಯೂಸ್ ನಿಖರ
ಜನಪರ